ಹಾಯ್ ಫ್ರೆಂಡ್ಸ್, ಎಐ ಬಿ ಟೆಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾನೊಂದು ಒಳ್ಳೆಯ ಟ್ರಿಕ್ಸ್ನೊಂದಿಗೆ ಬಂದಿದ್ದೇನೆ. ಅದೇನೆಂದರೆ, ನಾವು ನಮ್ಮ ಫೋಟೋ ಹಾಗೂ ವೀಡಿಯೋಗಳನ್ನು ಡಿಲೀಟ್ ಮಾಡ್ತೇವೆ, ಅದೇ ರೀತಿ ಫೈಲ್ಗಳನ್ನು ಡಿಲೀಟ್ ಮಾಡ್ತೇವೆ. ಆ ಫೈಲ್ಗಳು ಮತ್ತೊಮ್ಮೆ ನಮಗೆ ಬೇಕಂದರೆ ಈಸಿಯಾಗಿ ನಮಗೆ ರಿಕವರಿ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ನಾನು ಇವತ್ತು ಹೇಳುವ ಒಂದು ಟ್ರಿಕ್ಸ್ ಮೂಲಕ ನೀವು ಒಂದು ಅಪ್ಲಿಕೇಶನ್ ಉಪಯೋಗಿಸಿ ನೀವು ಈಸಿಯಾಗಿ ನೀವು ಡಿಲೀಟ್ ಮಾಡಿದಂತಹ ಫೋಟೋ ಹಾಗೂ ವೀಡಿಯೋಗಳನ್ನು ಈಸಿಯಾಗಿ ನೀವು ರಿಕವರಿ ಮಾಡಬಹುದು. ಅದೇ ರೀತಿ ಮತ್ತೊಂದು ಫ್ಯೂಚರ್ ಅಂದರೆ ಇದೇ ಆ್ಯಪ್ಲಿಕೇಶನ್ ಮೂಲಕ ಮತ್ತೊಂದು ಫ್ಯೂಚರ್ ಇದೆ. ಅದೇನೆಂದರೆ, ನಾವು ನಮ್ಮ ಫೋಟೋ ಹಾಗೂ ವೀಡಿಯೋಗಳನ್ನು ಡಿಲೀಟ್ ಮಾಡಿದಾಗ ಅದು ನಮ್ಮ ಮೊಬೈಲ್ನಲ್ಲಿ ಗ್ಯಾಲರಿಯಿಂದ ಡಿಲೀಟ್ ಆಗ್ತದೆ. ಆದರೆ ನಾವು ಫೈಲ್ ಮ್ಯಾನೇಜರಲ್ಲಿ ಹೋಗಿ ನೋಡಿದರೆ ಅದು ಬೇರೆ ಒಂದು ಫೈಲಾಗಿ ನಮ್ಮ ಮೊಬೈಲ್ನಲ್ಲಿ ಬಾಕಿ ಆಗ್ತದೆ. ಆ ಬಾಕಿಯಾದಂತಹ ಫೈಲ್ಗಳನ್ನು ಈಸಿಯಾಗಿ ಈ ಆ್ಯಪ್ಲಿಕೇಶನ್ ಮೂಲಕ ಡಿಲೀಟ್ ಮಾಡ್ಬೋದು. ಹಾಗೆ ಡಿಲೀಟ್ ಮಾಡದಿದ್ದರೆ ನಮ್ಮ ಸ್ಟೋರೇಜ್ ಎಷ್ಟು ಫೋಟೋ ಹಾಗೂ ವೀಡಿಯೋಗಳನ್ನು ಡಿಲೀಟ್ ಮಾಡಿದರೂ ಸಹ ನಮ್ಮ ಸ್ಟೋರೇಜ್ ಫುಲ್ ಎಂದು ತೋರಿಸ್ತದೆ. ಅಂತಹವರಿಗೆ ಈ ಒಂದು ಒಳ್ಳೆಯ ಟ್ರಿಕ್ಸ್ ಉಪಯೋಗವಾಗಬಹುದು. ಅದಕ್ಕಾಗಿ ಒಂದು ಆ್ಯಪ್ಲಿಕೇಶನ್ ಡೌನ್ಲೋಡ್ ಮಾಡಬೇಕಾಗ್ತದೆ. ಆ ಆ್ಯಪ್ಲಿಕೇಶನ್ ಹೆಸರು ಅನ್ಸ್ಕ್ರೀನ್ ಗ್ಯಾಲರಿ ಎಂಬ ಒಂದು ಆ್ಯಪ್ಲಿಕೇಶನ್ ಆಗಿದೆ. ಆ ಆ್ಯಪ್ಲಿಕೇಶನ್ ಲಿಂಕ್ ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಡ್ತಿದ್ದೇನೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಿ ಪಡೆಯಬಹುದು. ಆ ಆ್ಯಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿದ ನಂತರ ಓಪನ್ ಮಾಡಿದಾಗ ಇದೇ ರೀತಿ ಇಂಟರ್ಫೇಸ್ ಬರ್ತದೆ. ನಂತರ ನೋಡ್ಬೋದು, ಡಿಲೀಟ್ ಮಾಡಿದಂತಹ ಫೋಟೋವನ್ನು ರಿಕವರಿ ಮಾಡಬೇಕಂದ್ರೆ ಫಸ್ಟಾಗಿ ನಾವು ಕೆಳಗೆ ಕಾಣಿಸ್ತಿರುವ ಸ್ಟಾರ್ಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಈಗ ನೋಡ್ಬೋದು, ನನ್ನಲ್ಲಿರುವ ಎಲ್ಲ ಡಿಲೀಟ್ ಮಾಡಿದಂತಹ ಫೋಟೋಗಳು ಬಂದಿದೆ. ಅದೇ ರೀತಿ ನಮಗೆ ಅವಶ್ಯ ಇಲ್ಲದಂತಹ ಫೋಟೋಗಳು ಬಂದಿದೆ. ನಾನು ತುಂಬ ಫೋಟೋವನ್ನು ಡಿಲೀಟ್ ಮಾಡಿದ್ದೆ. ಅದೇ ರೀತಿ ವಾಟ್ಸಪ್ ಮೂಲಕ ತುಂಬ ಸ್ಟೇಟಸ್ಗಳು ಬರ್ತದೆ, ಅದು ನಮ್ಮ ಫೋನ್ನಲ್ಲಿ ನಮಗೆ ಗ್ಯಾಲರಿಯಲ್ಲಿ ನೋಡಲಿಕ್ಕೆ ಆಗೋದಿಲ್ಲ. ಆದರೆ ಫೈಲ್ ನಮ್ಮ ಮೈ ಫೈಲ್ನಲ್ಲಿ ನೋಡಿದರೆ ತುಂಬ ಫೈಲ್ಗಳಾಗಿ ಅದು ಇರ್ತದೆ. ಅಂತಹ ಫೈಲ್ಗಳನ್ನು ಈಸಿಯಾಗಿ ನಾವು ನಮ್ಮ ಈ ಆ್ಯಪ್ಲಿಕೇಶನ್ ಮೂಲಕ ಡಿಲೀಟ್ ಮಾಡ್ಬೋದು. ನೋಡ್ಬೋದು, ತುಂಬ ಫೋಟೋಗಳು ಬರ್ತದೆ. ನಾನು ಡಿಲೀಟ್ ಮಾಡಿದಂತಹ ಎಲ್ಲ ಫೋಟೋಗಳು ಇದರಲ್ಲಿದೆ. ಅದೇ ರೀತಿ ಅನ್ಸ್ಕ್ರೀನ್ ಗ್ಯಾಲರಿಯಲ್ಲಿ ಕಾಣದಂತಹ ಎಲ್ಲ ಫೋಟೋಗಳು ಇದರಲ್ಲಿ ಕಾಣ್ತದೆ. ಈ ಫೋಟೋವನ್ನು ಡಿಲೀಟ್ ಮಾಡಬೇಕಂದ್ರೆ ನಾವು ಡಿಲೀಟ್ ಮಾಡುವಂತಹ ಫೋಟೋವನ್ನೆಲ್ಲ ಸೆಲೆಕ್ಟ್ ಮಾಡಿಕೊಂಡು ಹೋಗ್ಬೋದು. ಇದೇ ರೀತಿ ಸೆಲೆಕ್ಟ್ ಮಾಡಿದ ನಂತರ ಡಿಲೀಟ್ ಮಾಡಬೇಕಂದ್ರೆ ಡಿಲೀಟ್ ಎಂಬ ಒಂದು ಬಟನ್ ಮೇಲೆ ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿ ಡಿಲೀಟ್ ಮಾಡ್ಬೋದು. ಅದೇ ರೀತಿ ಇದು ಬೇಡ ಎಲ್ಲ ಫೈಲನ್ನು ಆಲ್ ಸೆಲೆಕ್ಟ್ ಮಾಡಬೇಕಂದ್ರೆ ಡಿಲೀಟ್ನ ನಂತರ ಒಂದು ಆಲ್ ಸೆಲೆಕ್ಟ್ ಮಾಡುವಂಥ ಆಪ್ಷನ್ ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿ ನೀವು ಆಲ್ ಸೆಲೆಕ್ಟ್ ಮಾಡ್ಬೋದು. ನಂತರ ನೀವು ಡಿಲೀಟ್ ಎಂದು ಕೊಟ್ಟರೆ ಡಿಲೀಟ್ ಆಗ್ತದೆ. ಅದೇ ರೀತಿ ನಮಗೆ ಡಿಲೀಟ್ ಮಾಡಿದಂತಹ ಫೋಟೋ ಗ್ಯಾಲರಿಗೆ ಸೇವ್ ಮಾಡಬೇಕಂದ್ರೆ ಮೇಲೆ ಕಾಣ್ತಿರುವ ಸೇವ್ ಬಟನ್ ಒಂದು ಕಾಣ್ತದೆ, ಅದಕ್ಕೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಸೇವ್ ಮಾಡ್ಬೋದು. ಇದೇ ರೀತಿ ನೀವು ಈಸಿಯಾಗಿ ನಿಮ್ಮ ಡಿಲೀಟ್ ಮಾಡಿದಂತಹ ಫೋಟೋ ಹಾಗೂ ವೀಡಿಯೋಗಳನ್ನು ರಿಕವರಿ ಮಾಡ್ಬೋದು. ಅದೇ ರೀತಿ ನಿಮಗೆ ಅವಶ್ಯಕತೆ ಇಲ್ಲದಂತಹ ವೀಡಿಯೋ ಹಾಗೂ ಫೋಟೋಗಳನ್ನು ಡಿಲೀಟ್ ಮಾಡ್ಬೋದು. ಈ ಒಂದು ಟ್ರಿಕ್ಸ್ ನಿಮಗೆ ತುಂಬ ಉಪಕಾರವಾಗಬಹುದು ಎಂದು ಭಾವಿಸ್ತೇನೆ. ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಗೊತ್ತಿಲ್ಲದವರಿಗೆ ತಿಳಿಸಿ. ಬಾಯ್ ಫ್ರೆಂಡ್ಸ್.